ನಮಸ್ಕಾರ ಪ್ರತಿಯೊಬ್ಬರಿಗೂ, ನಾನು ನಿಮ್ಮ ಕೆ ಡಿ ಸಿ ಮೋಡಲ್ಗರ್. ಇವತ್ತು ನಾನು ಹೊರಟಿದ್ದೀನಿ ಅನಂತಪುರಂ ಕಡೆ. ಅಲ್ಲಿ ದೋಸೆ ಒಂದು ಫೇಮಸ್ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ, ದೋಸೆ ಕೂಡ ತಿನ್ಕೊಂಡು ಬರೋಣ. ಅಲ್ಲಿ ಯಾವ ಥರ ಇದೆ, ಹೇಗಿದೆ ಟೇಸ್ಟ್ ನೋಡೋಣ. ಅದೇ ರೀತಿ ನನ್ನ ವೀಡಿಯೋಗಳು ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ವಿಡಿಯೋ ನೋಡ್ತಾ ನೋಡ್ತಾ ಯಾರು ಹೊಸದಾಗಿ ಬಂದಿದ್ದರೆ ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫೇಮಸ್ ಆಗಿದೆ ಹೋಟ್ಲು ಅಂದ್ಬಿಟ್ಟು, ದೊಡ್ಡ ರೆಸ್ಟೋರೆಂಟ್ ಏನಲ್ಲ, ರೋಡ್ ಸೈಡಲ್ಲಿರೋ ಊಟ. ಯಾವತ್ತು ರೋಡ್ ಸೈಡಲ್ಲಿ ಊಟ ಮಾಡಿರೋದಿರೋರಿಗೆ ಬೇಜಾರು ಮಾಡ್ಕೋಬೇಡಿ, ರೋಡ್ ಸೈಡಲ್ಲಿ ಇರೋ ಊಟನೇ ನಾನು ತಿನ್ನೋದಕ್ಕೆ ಹೋಗ್ತಾ ಇರೋದು. ಇಲ್ಲಿಂದ ಸುಮಾರು ದೂರನೇ ಇದೆ, ಹೋಗ್ತಾ ಹೋಗ್ತಾ ನೀವು ನೋಡ್ತಾ ಇರಿ. ಅಲ್ಲಿ ಹೋದ್ಮೇಲೆ ಹೇಗಿದೆ ಏನು ನೋಡೋಣ, ಯಾವ್ಯಾವ ದೋಸೆ ಇದೆ ಏನು ಹೇಗೆ, ತಿನ್ನೋದಕ್ಕೆ ಜಾಗ ಸಿಗುತ್ತೋ ಇಲ್ಲ ನೋಡ್ತಾ ಇರೋಣ. ಇದೇ ಹೋಟ್ಲು, ಇಲ್ಲಿ ಬರೀ ದೋಸೆ ಐಟಮೇ ಸಿಗುತ್ತೆ, ದೋಸೆ ಐಟಮೇ ಫೇಮಸ್ ಇಲ್ಲಿ. ಜನ ತುಂಬ ಜನ ಇದ್ದಾರೆ, ಎಷ್ಟೊತ್ತು ಸಿಗುತ್ತೆ ಏನು ಹೇಗೆ, ನಮ್ಮ ಕೈಗೆ ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ದೋಸೆ, ಇಲ್ಲಿ ಹೆಂಗಿರುತ್ತೆ, ಹೆಂಗೆ ದೋಸೆ ಹಾಕ್ತಾರೆ ಕಂಪ್ಲೀಟ್ ನೋಡೋಣ ಬನ್ನಿ. ಒಂದೇ ಬಾರಿ ಇಲ್ಲಿ 16 ದೋಸೆ ಹಾಕ್ತಿದ್ದಾರೆ, ಟೋಟಲ್ 16 ಇಂಚ್ ಇದೆ, 16 ದೋಸೆ ಒಂದೇ ಬಾರಿ ಹಾಕ್ತಿದ್ದಾರೆ. ಫಸ್ಟ್ ನಾರ್ಮಲ್ ದೋಸೆ ಹಾಕ್ತಾರೆ, ಆಮೇಲೆ ಎಗ್ ದೋಸೆ ಇದೆ ಇಲ್ಲಿ ಫೇಮಸ್ಸು, ಕಂಪ್ಲೀಟು ಎಗ್ ದೋಸೆನೇ ಫೇಮಸ್ ಇಲ್ಲಿ. ದೋಸೆ ಅಂತೂ ಕಂಟಿನ್ಯೂಸ್ ಹಾಕ್ತಾನೆ ಇರ್ತಾರೆ, ಬೆಳಗ್ಗೆ 7 ಗಂಟೆಗೆ ರೆಡಿ ಇರುತ್ತೆ ಇಲ್ಲಿ. 9:30ವರೆಗೆಲ್ಲ ತುಂಬ ಜನ ಸೇರ್ತಾರೆ ಅಂತ ಕೇಳ್ಬಿಟ್ಟಿದ್ದೀವಿ ಇಲ್ಲಿ. ನಾವು ಬಂದು ಇವಾಗ 8:30 ಆಗಿದೆ, 8:30ವರೆಗೆ ನಾವು ಇಷ್ಟು ಜನ ನೋಡ್ತಾ ಇದ್ದೀವಿ. ಎಷ್ಟೊತ್ತಿಗೆ ಸಿಗುತ್ತೆ ದೋಸೆ ನಮಗೆ ನೋಡೋಣ. ನಿಂತಿದ್ದೀನಿ ತುಂಬ ಹೊತ್ತಾಯ್ತು ಹೇಳಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ದೋಸೆ ಹಾಕ್ತಾಯಿದ್ದಾರೆ, ನೋಡೋಣ ಇನ್ನು ಯಾವ್ಯಾವ ದೋಸೆ ಹಾಕ್ತಾರೆ. ಇದಕ್ಕೆ ಮುಂಚೆ ಸೊಪ್ಪಿನ ದೋಸೆ ತಿನ್ಕೊಂಬಂದಿದ್ದೀವಿ ಬೇರೆ ಕಡೆ. ಇದು ನಾರ್ಮಲ್ ಮಸಾಲೆ ದೋಸೆ, ಇದೆಲ್ಲ ತಿರ್ಸ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಇದು ಪುಡಿ ಮಸಾಲೆ ದೋಸೆ ಅಂತೆಲ್ಲ ಸಿಗ್ತದೆ ಇಲ್ಲಿ, ಇದು ಬರೀ ದೋಸೆ ಐಟಮು. ನೋಡಿ ಇವಾಗ ಹಾಕ್ತಾರದು ಪುಡಿ ಮಸಾಲೆ ದೋಸೆ ಅಂತ, ಇದು ರೆಡಿ ಆಗ್ತದೆ. ನಮಗೆ ಫೇವ್ರೇಟ್ ದೋಸೆ ನೆಕ್ಸ್ಟ್ ರೆಡಿ ಆಗುತ್ತೆ, ಅದು ನೋಡೋಣ. ನಮಗೆ ಬೇಕಾಗಿರೋ ದೋಸೆ ರೆಡಿ ಆಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಮೊಟ್ಟೆ ಹೊಡಿತಾ ಹಾಕ್ತಾ ಬರ್ತಾಯಿದ್ದಾರೆ. ನೋಡಿ ಇದೇ ನಮಗೆ ಬೇಕಾಗಿರೋ ದೋಸೆ, ಇದು ಫೇಮಸ್ ಇಲ್ಲಿ, ಎಗ್ ಮಸಾಲೆ ದೋಸೆ ಅಂತ ಹೇಳ್ತಾರೆ. ಎಗ್ ಮಸಾಲೆ ದೋಸೆ ಅಂತಲೂ ಅಂತಾರೆ, ಎಗ್ ದೋಸೆ ಅಂತಲೇ ಹೇಳ್ತಾರೆ. ಅದ್ರ 15 ನಿಮಿಷ ಮೇಲೆ ಆಗೋಯ್ತು, ಇನ್ನೂ ಕೈಗೆ ಬರಲಿಲ್ಲ ದೋಸೆ, ರೆಡಿ ಆಗ್ತಾ ಇದೆ. ಮುಂಚೆ ಯಾರು ಬಂದಿರ್ತಾರೋ ಅವ್ರಿಗೆ ದೋಸೆ ಸಿಗ್ತಾ ಇರುತ್ತೆ ಇಲ್ಲಿ. ಈ ಜಾಗದ್ದು ನಿಜವಾದ ಸೌಂಡ್ ಹೆಂಗಿರುತ್ತೆ ಕೇಳಿಸ್ಕೊಳ್ಳಿ ನೀಟಾಗಿ. ಇವಾಗ ಬರುತ್ತೆ, ನಾನು ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಇದೇ ಥರ ಇರ್ತದೆ ಸೌಂಡ್ ಎಲ್ಲ, ಇಲ್ಲಿ ಜನ ಮೈನ್ ತಳ್ತಾ ಇರ್ತಾರೆ. ದೋಸೆ ಸಿಗೋದು ಸ್ವಲ್ಪ ಕಷ್ಟನೇ, ಅಡ್ಜಸ್ಟ್ ಮಾಡ್ಕೊಂಡು ಈಸ್ಕೊಂಡು ಹೋಗ್ತಾ ಇರಬೇಕು. ಬನ್ನಿ ಈಸ್ಕೊಳೋಣ, ಕೈಗೆ ಆಲ್ರೆಡಿ ಸಿಗೋ ಟೈಮ್ ಬಂದಿದೆ. ದೋಸೆ ತುಂಬಾ ಚೆನ್ನಾಗಿದೆ, ನಾನಂತೂ ತಿಂದು ಟೇಸ್ಟ್ ನೋಡಿದೆ. ಆಲ್ರೆಡಿ ಅರ್ಧ ದೋಸೆ ನೀವು ಈ ಕಡೆ ಬಂದ್ರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ದೋಸೆ, ನಾವಂತೂ ಇಷ್ಟಪಟ್ಟಿದ್ದೀವಿ. ನೀವು ಈ ಕಡೆ ಬಂದರೆ ವಿಸಿಟ್ ಮಾಡಿ ಒಂದು ಟೈಮು, ನನಗಂತೂ ಇಷ್ಟ ಆಯಿತು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.